ಸ್ನೇಹಿತರೆ, ಈ ನಾಯಿ ರಸ್ತೆಯ ಮೇಲಿದ್ದ ಡ್ರೈನೇಜ್ ಚೇಂಬರ್ ಮುಂದೆನೇ ಕೆಲವು ಗಂಟೆಗಳ ತನಕ ಸೆಪ್ಪಗೆ ಕೂತಿತ್ತು. ಆಮೇಲೆ ಕೆಲ ಗಂಟೆಗಳ ನಂತರ ಚೇಂಬರ್ ಒಳಗೆ ಏನಿತ್ತು ನೋಡಿ ಎಲ್ಲರೂ ಶಾಕ್ ಆದರು. ಏನೀ ನಾಯಿಯ ವಿಚಿತ್ರ ಕತೆ ಅಂತ ನೋಡೋಕ್ಕೂ ಮುಂಚೆ, ಮನುಷ್ಯರಿಗಿಂತ ನಾಯಿಗಳಲ್ಲಿ ನಿಯತ್ತು ಪ್ರಾಮಾಣಿಕತೆ ಜಾಸ್ತಿ ಇರುತ್ತೆ ಅನ್ನೋದನ್ನು ನೀವು ಒಪ್ತೀರಾ ಅನ್ನೋದಾದರೆ, ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಡಾಗ್ಸ್ ಆರ್ ಆನೆಸ್ಟ್ ಎಂದು ತಪ್ಪದೇ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಭೂಮಿಯ ಮೇಲೆ ಮಾನವ ನಾಗರಿಕತೆ ಶುರುವಾದ ಕಾಲದಿಂದ ಮನುಷ್ಯರಿಗೆ ಜೊತೆಯಾಗಿ ಇರುವ ಪ್ರಮುಖ ಪ್ರಾಣಿಗಳಲ್ಲಿ ನಾಯಿ ಕೂಡ ಒಂದು. ಏಕೆಂದರೆ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ನಾಯಿಗಳು. ಅಂದರೆ ಒಂದು ಬಿಸ್ಕೆಟ್ ಹಾಕಿದರೆ ಸಾಕು, ಆ ವಿಶ್ವಾಸನ ನಿಯತ್ತನ್ನು ಜೀವಿತಾವಧಿ ತನಕ ತೋರಿಸುತ್ತವೆ ನಾಯಿಗಳು. ಮುಖ್ಯವಾಗಿ ನಾಯಿಗಳ ಬುದ್ಧಿವಂತಿಕೆಯನ್ನು ನೋಡಿ ಪೊಲೀಸರು ಕೂಡ ಕ್ರೈಮ್ಗಳನ್ನು ಕಂಡುಹಿಡಿಯಲು ನಾಯಿಗಳನ್ನು ಬಳಸಿಕೊಳ್ತಾರೆ. ಈ ರೀತಿ ನಾಯಿಗಳು ಮನುಷ್ಯರಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಸೇವೆ ಮಾಡ್ತಾ ಇದ್ದಾವೆ. ಆದರೆ ಫ್ರೆಂಡ್ಸ್, ಇಂಥ ನಾಯಿಗಳಿಗೂ ಬೇರೆ ಕೆಲವು ಪ್ರಾಣಿಗಳ ಜೊತೆ ಸ್ನೇಹ ಇಷ್ಟ ಆಗಲ್ಲ. ಅಂದರೆ ಆ ಎರಡು ಪ್ರಾಣಿಗಳು ಎದುರಿಗೆ ಎದುರಿಗೆ ಬಂದರೆ ಖಚಿತವಾಗಿ ಅಲ್ಲಿ ದೊಡ್ಡ ಜಗಳವೇ ನಡೆಯುತ್ತೆ. ಇನ್ನೂ ಹೇಳಬೇಕಂದ್ರೆ ಮನುಷ್ಯರು ಕೂಡ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡೋದು ಮರೆತು ಹೋದರೂ ಕೆಲವು ನಾಯಿಗಳು ಬೇರೆ ಪ್ರಾಣಿಗಳಿಗೆ ಸಹಾಯ ಮಾಡೋದು ನೋಡ್ತಾ ಇದ್ದರೆ ನಾವು ನಾಯಿಗಳನ್ನು ನೋಡಿ ಕಲಿಬೇಕು ಅಂತ ಅನಿಸುತ್ತೆ. ಇವತ್ತಿನ ವಿಡಿಯೋನಲ್ಲಿ ನಾಯಿಗಳಿಗೆ ಸಂಬಂಧಿಸಿದ ಸಾಹಸಮಯವಾದ ಕೆಲವು ದೃಶ್ಯಗಳನ್ನು ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಒಂದು ಬಾರಿ ಈ ವಿಡಿಯೋನ ನೋಡಿ. ಈ ವಿಡಿಯೋನಲ್ಲಿ ಒಬ್ಬ ಸೈನಿಕ ಬೋಟ್ ಓಡಿಸುತ್ತಿದ್ದ. ಈತನ ಜೊತೆ ಒಂದು ನಾಯಿ ಕೂಡ ಬೋಟ್ ಒಳಗೆ ಇದೆ. ಇದ್ದಕ್ಕಿದ್ದಾಗೆ ಆ ನಾಯಿ ಬೋಟ್ನಿಂದ ನೀರಿನೊಳಕ್ಕೆ ಹಾರಿಬಿಟ್ಟಿದೆ. ಅಲ್ಲೇ ನಿಲ್ಲದೆ ಈಜಾಡುತ್ತಾ ಮುಂದೆ ಮುಂದೆ ಹೋಗಲು ಶುರು ಮಾಡಿತ್ತು. ಎಲ್ಲಿಗೆ ಅಂತ ಕೇಳಿದ್ರೆ ಪ್ರಾಣಾಪಾಯದಲ್ಲಿದ್ದ ಒಂದು ಅಳಿಲನ್ನು ಕಾಪಾಡಲು. ಏಕೆಂದರೆ ಅಲ್ಲಿ ಒಂದು ಅಳಿಲು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರೋದನ್ನು ಈ ನಾಯಿ ನೋಡಿತ್ತು. ತಕ್ಷಣ ಅಳಿಲನ್ನು ತನ್ನ ತಲೆಯ ಮೇಲೆ ಕೂರಿಸಿಕೊಂಡು ಮತ್ತೆ ವಾಪಸ್ ಈಜಾಡಿಕೊಂಡು ಬಂದು ನಾಯಿ ಅದೇ ಬೋಟ್ ಹತ್ತಿದೆ. ಈ ರೀತಿ ಅಳಿಲಿನ ಪ್ರಾಣವನ್ನು ಈ ನಾಯಿ ಕಾಪಾಡಿದೆ. ಸ್ನೇಹಿತರೆ, ಅಳಿಲನ್ನು ಬಚಾವ್ ಮಾಡಲು ಹೋಗಿ ನಾಯಿ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಇದ್ದರೂ ಈ ನಾಯಿ ಹಿಂದೇಟು ಹಾಕದೆ ಹೆದರದೆ ಈ ಸಾಹಸ ಮಾಡಿತ್ತು. ನಿಜವಾಗಿ ಫ್ರೆಂಡ್ಸ್, ಈ ನಾಯಿ ಮಾಡಿದ ಸಾಹಸ ನೋಡ್ತಾ ಇದ್ರೆ ಮನುಷ್ಯರು ಕೂಡ ಪ್ರಾಣಿಗಳನ್ನು ನೋಡಿ ಕಲಿತುಕೊಳ್ಳಬೇಕು, ಮತ್ತೊಬ್ಬ ಮನುಷ್ಯನಿಗೆ ಹೇಗೆ ಸಹಾಯ ಮಾಡಬೇಕು ಅಂತ ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ಜಾತಿ ವೈರತ್ವ ಮರೆತು ಈ ನಾಯಿ ಇಲ್ಲಿ ಒಂದು ಅಳಿಲನ್ನು ಕಾಪಾಡಿದರೆ ಮತ್ತೊಂದು ಕಡೆ ಮತ್ತೊಂದು ನಾಯಿ ಮಾಡಿದ ಸಾಹಸ ನೋಡಿದ್ರೆ ನೀವು ಖಂಡಿತ ಕೂತ ಜಾಗದಲ್ಲೇ ಚಪ್ಪಾಳೆ ಹೊಡಿತೀರಾ. ಒಂದು ನದಿಯಲ್ಲಿ ಒಂದು ಜಿಂಕೆ ಮರಿ ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಇದನ್ನು ಗಮನಿಸಿದ ಒಂದು ನಾಯಿ ತಕ್ಷಣ ನದಿ ಒಳಗೆ ಹಾರಿದೆ. ಅಷ್ಟೇ ಅಲ್ಲ, ಈಜಾಡಿಕೊಂಡು ಹೋಗಿ ಕೊಚ್ಚಿ ಹೋಗ್ತಾ ಇದ್ದ ಜಿಂಕೆ ಮರಿನ ತನ್ನ ಬಾಯಿಯಿಂದ ಹಿಡಿದುಕೊಂಡಿತ್ತು. ಕ್ಷೇಮವಾಗಿ ಜಿಂಕೆ ಮರಿನ ದಡಕ್ಕೆ ಎತ್ತಿಕೊಂಡು ಬಂದಿದೆ. ಈ ನಾಯಿ ಜಿಂಕೆ ಮರಿಯ ರಕ್ಷಣೆ ಮಾಡುವಾಗ ಈ ನಾಯಿಯ ಯಜಮಾನಿ ವಿಡಿಯೋ ಮಾಡಿದ್ದಾಳೆ. ಆನಂತರ ವಿಡಿಯೋನ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡಿದ್ದಳು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ಲಾಯಿತು. ನಿಜವಾಗಿ ಫ್ರೆಂಡ್ಸ್, ನಾಯಿಗಳಿಗಿರುವ ಮಾನವೀಯತೆ ಸಹಾಯದ ಗುಣ ನೋಡ್ತಿದ್ರೆ ಮನುಷ್ಯರು ನಾಯಿನ ನೋಡಿ ಕಲಿತುಕೊಳ್ಳಬೇಕು ಅಂತ ಅನಿಸುತ್ತೆ ಅಲ್ವಾ? ಫ್ರೆಂಡ್ಸ್, ಈ ಫೋಟೋ ನೋಡಿ. ಈ ಫೋಟೋದಲ್ಲಿ ಒಂದು ನಾಯಿ ಒಂದು ಡ್ರೈನೇಜ್ ಮೋರಿ ಚೇಂಬರ್ ಪಕ್ಕವೇ ಕೆಲ ಗಂಟೆಗಳವರೆಗೂ ಆ ಕಡೆ ಈ ಕಡೆ ಅಲಾಡದೆ ಹಾಗೆ ಕೂತಿದೆ. ಈ ನಾಯಿ ಈ ರೀತಿ ಏಕೆ ಮಾಡಿತ್ತು ಅಂತ ಗೊತ್ತಾದರೆ ಮಾತ್ರ ನೀವು ಚಪ್ಪಾಳೆ ಹೊಡಿತೀರಾ. ಒಂದು ನಾಯಿ ರಸ್ತೆಯ ಮೇಲೆ ಇದ್ದ ಒಂದು ಡ್ರೈನೇಜ್ ಮೋರಿ ಪಕ್ಕ ಭಾಳ ಸಮಯದಿಂದ ಕೂತಿತ್ತು. ಈ ನಾಯಿ ಭಾಳ ಹೊತ್ತು ಅಲ್ಲೇ ಕೂತಿರೋದು ಅಲ್ಲಿ ಓಡಾಡುತ್ತಿದ್ದ ಸ್ಥಳೀಯರು ಗಮನಿಸುತ್ತಿದ್ದರು. ಕೆಲವರು ಈ ನಾಯಿ ಬಗ್ಗೆ ಗಮನ ನೀಡದೆ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದರು. ಇನ್ನೂ ಸ್ವಲ್ಪ ಜನ ಆ ನಾಯಿ ಅಲ್ಲಿ ಕೂತಿರೋದನ್ನು ವಿಡಿಯೋ ಮಾಡ್ತಾ ಇದ್ದರು. ಆಗ ಅಲ್ಲಿಗೆ ಬಂದ ಒಬ್ಬಳು ಯುವತಿ ಈ ನಾಯಿ ಯಾಕೆ ಇಲ್ಲಿ ಕೂತಿದೆ ಅಂತ ತಿಳಿದುಕೊಳ್ಳಲು ಆ ನಾಯಿ ಹತ್ತಿರ ಹೋಗಿದ್ದಾಳೆ. ನಾಯಿಗೆ ಹೊಟ್ಟೆ ಹಸಿವಾಗಿರಬಹುದು ಅಂತ ಆ ಯುವತಿ ಬಿಸ್ಕೆಟ್ ಹಾಕಿದ್ದಾಳೆ. ಆದರೆ ಆ ನಾಯಿ ಬಿಸ್ಕೆಟ್ ತಿನ್ನದೆ ಈ ಬಿಸ್ಕೆಟ್ನ ಕೂಡ ಡ್ರೈನೇಜ್ ಮೋರಿಯ ಒಳಗಡೆಗೆ ನುಗ್ಗಿಬಿಟ್ಟಿತ್ತು. ಆ ಯುವತಿಗೆ ಡ್ರೈನೇಜ್ ಒಳಗೆ ನೋಡುವಂತೆ ಸನ್ನೆ ಮಾಡುತ್ತಾ ಆ ನಾಯಿ ಜೋರಾಗಿ ಬೊಗಳಲು ಶುರು ಮಾಡಿತ್ತು. ಆ ಯುವತಿಗೆ ಆಫೀಸ್ಗೆ ಬೇರೆ ಲೇಟ್ ಆಗುತ್ತಿತ್ತು. ಹೀಗಾಗಿ ಈ ನಾಯಿ ಏನು ಹೇಳ್ತಾ ಇದೆ ಅಂತ ಅರ್ಥ ಆಗದೆ ಅಲ್ಲಿಂದ ಯುವತಿ ಹೊರಟು ಹೋಗಿದ್ದಾಳೆ. ಆನಂತರ ಆ ನಾಯಿ ದಿನವಿಡೀ ಡ್ರೈನೇಜ್ ಒಳಗೇನೆ ನೋಡುತ್ತಾ ಅಲ್ಲೇ ಕೂತಿದೆ. ಸಂಜೆ ಅದೇ ಯುವತಿ ತನ್ನ ಆಫೀಸ್ ಕೆಲಸ ಮುಗಿಸಿ ವಾಪಸ್ ಮತ್ತದೇ ದಾರಿಯಲ್ಲಿ ಬರ್ತಾ ಇದ್ದಾಗ ಇವಾಗಲೂ ಕೂಡ ಆ ನಾಯಿ ಆ ಮೋರಿ ಒಳಗೆ ನೋಡುತ್ತಾ ಅಲ್ಲೇ ಕೂತಿತ್ತು. ಈಗ ಯುವತಿಗೆ ಇಲ್ಲೇನೋ ಸಮಸ್ಯೆ ಆಗಿದೆ ಎಂಬ ಅನುಮಾನ ಶುರುವಾಗಿ ಮತ್ತೆ ಆ ನಾಯಿಯ ಬಳಿ ಬಂದು ಯುವತಿ ಪ್ರೀತಿಯಾಗಿ ನಾಯಿಯ ತಲೆ ಸವರಿದ್ದಾಳೆ. ತಕ್ಷಣ ನಾಯಿ ಮತ್ತೆ ಡ್ರೈನೇಜ್ ಮೋರಿ ಒಳಗೆ ನೋಡುವಂತೆ ಸನ್ನೆ ಮಾಡುತ್ತಾ ಮತ್ತೆ ಜೋರು ಜೋರಾಗಿ ಬೊಗಳಲು ಶುರು ಮಾಡಿದೆ. ಆ ಯುವತಿ ಮತ್ತು ಅಲ್ಲಿದ್ದ ಬೇರೆ ಜನಗಳಿಗೆ ಜೋರಾಗಿ ಬೊಗಳಿ ಚೇಂಬರ್ ಒಳಗೆ ನೋಡುವಂತೆ ನಾಯಿ ಸನ್ನೆ ಮಾಡ್ತಾ ಇತ್ತು. ಆ ಯುವತಿಗೆ ಈ ನಾಯಿ ತನಗೆ ಏನು ಹೇಳಲು ಬರ್ತಾ ಇದೆ ಅಂತ ಅರ್ಥವಾದರೂ ಈ ನಾಯಿ ಏನು ಹೇಳ್ತಾ ಇದೆ ಅಂತ ಅರ್ಥ ಆಗ್ತಿರಲಿಲ್ಲ. ಕೂಡಲೇ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ಗ್ರಹಿಸಿ ರಕ್ಷಣಾ ಸಿಬ್ಬಂದಿಗಳಿಗೆ ಯುವತಿ ಕಾಲ್ ಮಾಡಿದ್ದಾಳೆ. ಇನ್ನು ರಕ್ಷಣಾ ಸಿಬ್ಬಂದಿ ಅಲ್ಲಿಗೆ ಬಂದು ಆ ನಾಯಿನ ಅಲ್ಲಿಂದ ದೂರ ಕರ್ಕೊಂಡು ಹೋಗಲು ಪ್ರಯತ್ನಿಸಿದ್ದಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ನಾಯಿ ಅಲ್ಲಿಂದ ಅಲ್ಲಾಡದೆ ಡ್ರೈನೇಜ್ ಅನ್ನೇ ತೋರಿಸುತ್ತಾ ನಾಯಿ ಜೋರು ಜೋರಾಗಿ ಕೂಗಾಡುತ್ತಲೇ ಇತ್ತು. ತಕ್ಷಣ ಅಲ್ಲಿಗೆ ಬಂದಿದ್ದ ರೆಸ್ಕ್ಯೂ ಸಿಬ್ಬಂದಿ ಡ್ರೈನೇಜ್ ಒಳಗೆ ಏನಿದೆ ಅಂತ ತಿಳಿದುಕೊಳ್ಳುವ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಮೊದಲಿಗೆ ಇವರಿಗೂ ಕೂಡ ಈ ಮೋರಿ ಒಳಗಡೆ ಏನಿದೆ ಅಂತ ಅರ್ಥ ಆಗಲಿಲ್ಲ. ಏಕೆಂದರೆ ಆ ಮೋರಿ ಒಳಗೆ ನೀರು ಇಲ್ಲದಿದ್ದರೂ ಆ ಮೋರಿ ತುಂಬಾ ಆಳವಾಗಿತ್ತು. ಒಳಗೆ ಕತ್ತಲಿದ್ದರಿಂದ
ಅಲ್ಲೇನಿದೆ ಎಂದು ಸಿಬ್ಬಂದಿಗೆ ಕಾಣಿಸುತ್ತಾ ಇರಲಿಲ್ಲ. ತಕ್ಷಣ ಸಿಬ್ಬಂದಿಗಳು ಸಿಸಿ ಕ್ಯಾಮೆರಾನ ಅಗದ ಮೂಲಕ ಡ್ರೈನೇಜ್ ಒಳಗೆ ಇಳಿಸಿದ್ದಾರೆ. ಆಗಲೇ ಎಲ್ಲರೂ ಆಶ್ಚರ್ಯ ಪಡುವಂಥ ಒಂದು ರಹಸ್ಯ ವಿಷಯ ಬಯಲಾಗಿದೆ. ಅದು ಏನೆಂದರೆ ಆ ಡ್ರೈನೇಜ್ ಮೋರಿ ಒಳಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಬೆಕ್ಕಿನ ಮರಿಗಳು ಸಿಕ್ಕಿಹಾಕಿಕೊಂಡಿದ್ದವು. ಹೊರಗೆ ಬರಲಾಗದೆ ಸಹಾಯಕ್ಕಾಗಿ ಎದುರು ನೋಡ್ತಾ ಬೆಕ್ಕಿನ ಮರಿಗಳು ಮೋರಿ ಒಳಗೆ ಕೂತಿದ್ದವು. ಈ ಬೆಕ್ಕಿನ ಮರಿಗಳನ್ನು ಕಾಪಾಡಲೆಂದೇ ಈ ನಾಯಿ ಅಲ್ಲಿ ಇಷ್ಟೊತ್ತು ಕೂತಿತ್ತು ಅಂತ ಎಲ್ಲರಿಗೂ ಈಗ ಅರ್ಥವಾಗಿದೆ. ತಕ್ಷಣ ರಕ್ಷಣಾ ಸಿಬ್ಬಂದಿ ಆ ಡ್ರೈನೇಜ್ ಬಾಗಿಲನ್ನು ತೆಗೆದು ಕ್ರೇನ್ ಸಹಾಯದಿಂದ ಆ ಬೆಕ್ಕಿನ ಮರಿಗಳನ್ನು ಕ್ಷೇಮವಾಗಿ ಮೇಲಕ್ಕೆ ಎತ್ತಿದ್ದಾರೆ. ಬೆಕ್ಕಿನ ಮರಿಗಳು ಸುರಕ್ಷಿತವಾಗಿ ಮೇಲಕ್ಕೆ ಬಂದಿದ್ದು ನೋಡಿದ ಆ ನಾಯಿ ಖುಷಿ ಖುಷಿಯಾಗಿ ಅಲ್ಲಿಂದ ಹೊರಟು ಹೋಯಿತು. ನಿಜವಾಗಿ ಫ್ರೆಂಡ್ಸ್, ಈ ನಾಯಿನ ನೋಡ್ತಾ ಇದ್ರೆ ಈ ಬೆಕ್ಕಿನ ಮರಿಗಳನ್ನು ಕಾಪಾಡಲು ಈ ನಾಯಿನ ದೇವದೂತನಂತೆ ಆ ಭಗವಂತನೇ ಕಳಿಸಿದ್ದಾನೇನೋ ಅಂತ ಅನಿಸುತ್ತೆ ಅಲ್ವಾ. ಅಲ್ಲಿದ್ದವರೆಲ್ಲ ಈ ನಾಯಿ ಬೆಕ್ಕಿನ ಮರಿಗಳಿಗೆ ಮಾಡಿದ ಸಹಾಯವನ್ನು ನೋಡಿ ಚಪ್ಪಾಳೆ ತಟ್ಟಿ ನಾಯಿಗೆ ಅಭಿನಂದಿಸಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇದ್ರೆ ಮನುಷ್ಯರಿಗಿಂತ ನಾಯಿಗಳೇ ಮೇಲು ಅಂತ ಅನಿಸುತ್ತೆ ಅಲ್ವಾ. ಮನುಷ್ಯ ಜೊತೆಯಲ್ಲಿರುವವರಿಗೆ ಸಹಾಯ ಮಾಡದ ಈ ಕಾಲದಲ್ಲಿ ಒಂದು ನಾಯಿ ತನ್ನ ಜಾತಿ ವೈರಿಯಾದ ಬೆಕ್ಕಿನ ಮರಿಗಳನ್ನು ಹೇಗೆ ಕಾಪಾಡಿತ್ತು ನೋಡ್ತಾ ಇದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಏಕೆಂದರೆ ಫ್ರೆಂಡ್ಸ್, ಒಬ್ಬರಿಗೊಬ್ಬರು ಯಾರೂ ಸಹಾಯ ಮಾಡದ ಈ ಕಾಲದಲ್ಲಿ ಪ್ರಾಣಿಗಳನ್ನು ನೋಡಿ ಕಲಿಯಬೇಕಾದದ್ದು ಭಾಳ ಇದೆ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆದಷ್ಟು ಈ ವಿಡಿಯೋನ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿ ಆದರೂ ಕೆಲವರಿಗೆ ಸಹಾಯ ಮಾಡುವ ಮನಸ್ಸು ಬರಲಿ.